ಬ್ರಹ್ಮಾಂಡ ಭ್ರಷ್ಟಾಚಾರ ಪಬ್ಲಿಕ್ ಟಿವಿ ಇದನ್ನ ನಿಮ್ಮ ಮುಂದೆ ಇವತ್ತಿನ ದಿವಸ ತೆರೆದಿಡುತ್ತಾರೆ. ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಅಶೋಕ್ ಅವರು ಈ ಸುದ್ದಿಯನ್ನ ನೋಡಬೇಕು. ಡೀಲಿಂಗ್ ಅಡ್ಡೆಯಾಗ್ತಾ ಇದೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳು. ಇದೇನು ಹೊಸದಲ್ಲ, ಮೊದಲಿಂದನೂ ಕೂಡ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಂದ್ರೆ ಡೀಲಿಂಗೇನೆ. ಯಾವುದೇ ಸರ್ಟಿಫಿಕೇಟ್ಗೆ ಕೈ ಬಿಸಿ ಮಾಡಲೇಬೇಕು. ನೀವು ಯಾವುದೇ ವಿಚಾರಕ್ಕೆ ಹೋಗಿ ಹೋಗ್ಲಿ, ಯಾರು ಹೋಗ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಂದು ಸಣ್ಣ ಒಂದು ವಿಕಲಾಂಗ ಚೇತನರದ ಒಂದು ಮಾಸಾಶನ ಮಾಡಿಸ್ಕೋಬೇಕು ಅಂತಂದ್ರೆ ಪಾಪ ಅವರು ತೆವಳ್ಕೊಂಡು ಕುಂಟ್ಕೊಂಡು ಬಂದಿರ್ತಾರೆ, ಅವರೂ ಕೂಡ ಕೈ ಬಿಸಿ ಮಾಡಬೇಕು. ಒಂದು ಸ್ಕಾಲರ್ಶಿಪ್ ಸರ್ಟಿಫಿಕೇಟ್ ಕೈ ಬಿಸಿ ಮಾಡಬೇಕು. ಎಲ್ಲದಕ್ಕೂ ಫಿಕ್ಸ್ ಆಗ್ಬಿಟ್ಟಿದೆ ದುಡ್ಡು. 200, 300, 500 ಒಂದೊಂದು ಟೇಬಲ್ಗೆ ನಾನು ಹೇಳ್ತಾ ಇರೋದು, ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಹೋಗಬೇಕು ಅಂತಂದರೆ ದುಡ್ಡು ಕೊಟ್ಟೇ ಮೂವ್ ಮಾಡಬೇಕು. ನೀವು ದುಡ್ಡು ಕೊಡಲಿಲ್ಲ ಅಂತಂದರೆ 15 ಅಲ್ಲ, ಒಂದು ತಿಂಗಳಾಗಲಿ, ಒಂದು ತಿಂಗಳಾದರೂ ನಿಮ್ಮ ಸರ್ಟಿಫಿಕೇಟ್ ಅಥವಾ ನಿಮ್ಮ ಬಿಲ್ ಪಾಸೇ ಆಗಲ್ಲ, ನಿಮ್ಮ ಸರ್ಟಿಫಿಕೇಟ್ ಮುಂದಕ್ಕೆ ಹೋಗೋದೇ ಇಲ್ಲ. ಯಾವ ರೀತಿ ಆಗ್ತಾ ಇದೆ ಪಬ್ಲಿಕ್ ಟಿ ವಿನಲ್ಲಿ ಇದನ್ನು ಸ್ಟ್ರಿಂಗ್ ಮಾಡಿದಾಗ ಹಾಗೆ ನೋಡೋಕೆ ಹೋದರೆ ನಿಜಕ್ಕೂ ಗಾಬರಿ ಆಗ್ಬಿಡ್ತು. ಏನಪ್ಪ ಇದು ಕರೆಕ್ಟ್, ಕೆಲವರು ಆರೋಪ ಮಾಡ್ತಾ ಇರೋದು 40% ಕಮಿಷನ್ ಇದ್ದೇ ಇದೆ, ಹೇಗಿದೆ ಈ ಭ್ರಷ್ಟಾಚಾರದ ಅಮಲು ಅಂತಕ್ಕಂಥದ್ದನ್ನು ಪಬ್ಲಿಕ್ ಟಿ ವಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ ನೋಡಿ. ಗೌರ್ಮೆಂಟ್ ಫೀಸ್ ಎಷ್ಟು ಸರ್? 20 ರೂಪಾಯಿ. ಅದೇ ಹೇಳಿ ಎಷ್ಟಾಗುತ್ತೆ? ಇಲ್ಲ, 1000 ರೂಪಾಯಿ ಖರ್ಚಾಗುತ್ತೆ, 200 ರೂಪಾಯಿ ಸೇರ್ಸ್ ಕೊಡಿ ಮಾಡ್ಕೊಡ್ತೀವಿ. ಆದರೆ ಇಬ್ಬರು ಬರ್ತಾವ್ರೆ ಡಬ್ಬಲ್ಲು, ಅಸಿಸ್ಟೆಂಟ್ ಕೊಟ್ರೇನೆ ಅವನಾಗ ಹಾಕ್ಸ್ಕೊ ಬರ್ತಾನೆ ಪಟ ಪಟ ಅಂತ. ದುಡ್ಡು ಅಸಿಸ್ಟೆಂಟ್ಗಳಿಗೆ ಅರೇ ತಗೊಳ್ಳಲ್ಲ, ಅವನು ವಾರಕ್ಕೊಂದು ಸೆಲ್ ತಗೊತಾನೆ, ಎಷ್ಟು ಕಲೆಕ್ಷನ್ ಎಷ್ಟು ಅಪ್ಲಿಕೇಶನ್ ಆಗುತ್ತೋ ಅಂತ. ಹಿಂಗೆ ಅವ್ನು ವಾರಕ್ಕೊಂದು ಸೆಲ್ ಕೊಟ್ಬಿಡ್ಬೇಕು ಕರೆಕ್ಟಾಗಿ. ಬೆಂಗಳೂರು ಸಾಮ್ರಾಟರೇ ಕೊಂಚ ಇತ್ತ ನೋಡಿ, ಇಲ್ಲಿ ದುಡ್ಡಿಲ್ಲದಿದ್ರೆ ಯಾವ ಕೆಲಸವೂ ಆಗಲ್ಲ. ಕಂದಾಯ ಕಳ್ಳರು ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಪೋಸ್. ಸರ್ಕಾರಿ ಕಚೇರಿಗಳಲ್ಲಿ ಲಂಚವಿಲ್ಲದಿದ್ರೆ ಕೆಲಸವೇ ಆಗಲ್ಲ ಅನ್ನೋ ಮಾತಿದೆ. ಅದಕ್ಕೆ ತಕ್ಕಂತೆ ಬೆಂಗಳೂರಿನ ಈ ಕಚೇರಿಗಳಲ್ಲಿ ಬ್ರೋಕರ್ಸ್ ಇಲ್ಲದೆ ಕೆಲಸವೇ ಆಗಲ್ಲ ಅನ್ನೋ ಪರಿಸ್ಥಿತಿ. ಸರ್ಕಾರದ ಫೀಸ್ ಸಾಸಿವೆಯಂತಿದ್ರೆ ಬ್ರೋಕರ್ಸ್ ಕಮಿಷನ್ ಬೆಟ್ಟದಷ್ಟು. ಇಷ್ಟರ ಮಟ್ಟಿಗೆ ಸರ್ಕಾರಿ ಕಚೇರಿಗಳಲ್ಲಿ ಬ್ರೋಕರ್ಸ್ ಸಾಮ್ರಾಜ್ಯ ಬೆಳೆದು ನಿಂತಿದೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆ ಮೂಲಕ ಬಿಗ್ ಎಕ್ಸ್ಪೋಸ್ ಮಾಡಿದೆ. ಬಿಗ್ ಎಕ್ಸ್ಪೋಸ್ 1, ಕಂದಾಯ ಇಲಾಖೆ, ಮೈಸೂರು ಬ್ಯಾಂಕ್ ಸರ್ಕಲ್. ಹೌದು, ಬೆಂಗಳೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಬ್ರೋಕರ್ಸ್ ದಂಧೆ ಜೋರಾಗಿದೆ. ಪಬ್ಲಿಕ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ದಂಧೆಕೋರರು ಸಿಕ್ಕಿಬಿದ್ರು. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವ ಕಂದಾಯ ಇಲಾಖೆಯ ಗೇಟ್ಗೆ ಎಂಟ್ರಿಯಾದ ಕೂಡಲೇ ನಿಮಗೆ ಬ್ರೋಕರ್ಸ್ ಸ್ವಾಗತ ಕೋರ್ತಾರೆ. ಏನ್ ಕೆಲಸ ಬೇಕಿದ್ರು ಮಾಡ್ಕೊಡ್ತೀವಿ ಅಂತ ರೇಟ್ ಹೇಳ್ತಾರೆ. ಇದನ್ನು ನಾವು ತೋರಿಸ್ತೀವಿ ನೋಡಿ. ಎಷ್ಟಾಗುತ್ತೆ ಎಲ್ಲ ಕೊಡ್ಬೇಕಣ್ಣ? ಚಿಕ್ಕವಣ್ಣವರ ನಾರ್ತ್ ಕೊಡ್ತಾರೆ, ಅಂದ್ರೆ ಇನ್ನೊಂದು ಆರ್ ಟಿ ಓ ಆಫೀಸಲ್ಲಿ ಅಪ್ಲೈ ಮಾಡಿ, ಅಲ್ಲಿಂದ ರಿಪೋರ್ಟ್ ಎಲ್ಲ ಮಾಡಿಸಿ ತಿರ್ಗಾ ಇಲ್ಲಿ ತಗೊಂಡು ಸಾಯಪ್ಪ ಸೈನ್ ಎಲ್ಲ ಮಾಡಿಸಿ ತಗೊಂಡ್ಬರು. ಅಲ್ಲ, ಈಗ ನಾವೇ ಕೊಟ್ಟರೆ ಎಷ್ಟು ದಿನ ಆಗುತ್ತೆ? ಅದು 20 ದಿವಸ, ಒಂದು ತಿಂಗಳಾಗುತ್ತೆ. ರಿಜೆಕ್ಟ್ ಆದರೂ ಇದು ಮನಾಗಿಲ್ಲ ಆ ಥರ. ನಿಮ್ದು ನಿಮ್ಮ ಕಡೆ ಹೋದ್ರೆ ರಿಜೆಕ್ಟ್ ಆಗಲ್ಲ? ರಿಜೆಕ್ಟ್ ಗೇಟ್ ಏನಲ್ಲ, ನಾಲ್ಕು ದಿನಕ್ಕೆ ಎಲ್ಲ ನೀವು ಎಲ್ಲಿ ಓಡಾಡಂಗಿರಲ್ಲ ಬಂದು ಇಲ್ಲಿ ಮಾಡ್ಕೊಳ್ಳೋದು. ಏರ್ ವೈಸ್ಗಳಿರುತ್ತೆ, ಏರ್ ವೈಸ್ ಅಪ್ಲಿಕೇಶನ್ ಹಾಕೊಂಡು ಹಂಗೆ ಮಾಡ್ಕೊಳ್ಳೋದು. 25 ರೂಪಾಯಿ ಏನೋ ಅಂತಂದ್ರು ಅದು ಗೌರ್ಮೆಂಟ್ ಫೀಸ್. ಗೌರ್ಮೆಂಟ್ ಫೀಸ್ ರಿಪೋರ್ಟ್ ಎಲ್ಲ ಮಾಡಿಸಿ ಡೈರೆಕ್ಟ್ ಬೇಗ ಬೇಗ ಮಾಡಿಸ್ತೀವಿ. 1.5 ಸಾವಿರ ಜಾಸ್ತಿ ಹೇಳಿ, ಕೊಡಿ, ಹೆಚ್ಚು ಕಡಿಮೆ ಕೊಡಿ, ಕೊಡ್ತೀರಿ ಹೇಳಿ. ಹೇಳಿ, ಹೆಚ್ಚು ಕಡಿಮೆ ಕೊಡಿ ಸರ್, ಮಾಡ್ಕೊಳ್ಳೋಣ. ಬೆಳಗ್ಗೆ ಬೋರ್ಡಿ ನಿಮ್ದೆ ಟಿಸಿ ಮನೇಲಿ ಇದೆಯಲ್ಲ, ಕಳಿಸ್ಕೊಡಿ. ಅಣ್ಣ ತಮ್ಮಂದು ಯಾರ್ದಾನ ಬೇಕು, ಹಂಗೆ ನಡೆಯುತ್ತೆ. ಬಿಗ್ ಎಕ್ಸ್ಪೋಸ್ 2, ಸ್ಥಳ ಕಂದಾಯ ಇಲಾಖೆ. ಇನ್ನು ಅಧಿಕಾರಿಗಳ ಹೆಸರು ಹೇಳ್ಕೊಂಡೇ ಈ ಬ್ರೋಕರ್ಸ್ಗಳು ಡೀಲ್ಗೆ ಇಳಿತಾರೆ. ಕೇಳಿದ್ರೆ ಅವರಿಗೂ ಕಮಿಷನ್ ಕೊಡಬೇಕು ಅಂತಾರೆ. ಸರ್, ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಚಿಕ್ಕಣವರ ಮಾಡ್ಬೇಡಿ. ಒಂದು 4 ದಿನ. ಗೌರ್ಮೆಂಟ್ ಫೀಸ್ ಎಷ್ಟು ಸರ್? 20 ರೂಪಾಯಿ. ಎಷ್ಟಾಗುತ್ತೆ ಅದೇ ಹೇಳಿ, ಎಷ್ಟಾಗುತ್ತೆ? ಇಲ್ಲ, 1000 ರೂಪಾಯಿ ಖರ್ಚಾಗುತ್ತೆ, 200 ರೂಪಾಯಿ ಸೇರ್ಸ್ ಕೊಡಿ ಮಾಡ್ಕೊಡ್ತೀವಿ. ಖರ್ಚು 1000 ರೂಪಾಯಿ ಆಗುತ್ತೆ. ಆರ್ ಎ ವಿ ಇಬ್ಬರು ಬರ್ತಾವ್ರೆ ಡಬ್ಬಲ್ಲು. ಸಿಟಿ ಸರ್ಕಲ್ ಅಂದರೆ ಬರೀ ವಿಎ ಮಾತ್ರ, ಅಲ್ಲಿ ಆರ್ ಎ ವಿ ಅಪ್ಲಿಕೇಶನ್ ಅಲ್ಲ. ಅವ್ರಿಗೂ ಕೊಡ್ಬೇಕು.
ಅವ್ರ ಅಸಿಸ್ಟೆಂಟ್ ಕೊಟ್ರೇನ ಅವನಾಗ ಹಾಕ್ಸ್ಕೊಬರ್ತಾನೆ ಪಟ ಪಟ ಅಂತ. ನಾವೆಲ್ಲ ಹುಡ್ಕೊಂಡು ಹೋಗೋದು ಅರೆ ಜಿ ಕೈಗ ಸಿಗೋದಿಲ್ಲ ದುಡ್ಡು ಅಸಿಸ್ಟೆಂಟ್ಗಳಿಗೆ ಅರೆ ತಗೊಳಲ್ಲ. ಅವನು ವಾರಕ್ಕೊಂದ್ಸಲ ತಗೊಂತಾನೆ ಎಷ್ಟಾಯ್ತು ಕಲೆಕ್ಷನ್ ಎಷ್ಟು ಅಪ್ಲಿಕೇಶನ್ ಆಗಿರ್ತಾ ಅಂತ ಹಿಂಗೆ ಅವ್ನು ವಾರಕ್ಕೊಂದ್ಸಲ ಕೊಟ್ಬಿಡ್ಬೇಕು ಕರೆಕ್ಟಾಗಿ. ಬಿಗ್ ಎಕ್ಸ್ಪೋಸ್ 3 ಸ್ಥಳ ಸಬ್ ರಿಜಿಸ್ಟ್ರಾರ್ ಕಚೇರಿ ಕೊಡಿಗೇಹಳ್ಳಿ. ಇದು ಕಂದಾಯ ಇಲಾಖೆಯದ್ದಾದ್ರೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಬ್ರೋಕರ್ಸ್ ಹಾವಳಿ ಇನ್ನೂ ಜೋರು. ನೇರವಾಗಿ ನಾವು ಸರ್ಕಾರಿ ಸಿಬ್ಬಂದಿಯನ್ನ ಬ್ರೋಕರ್ಸ್ ಯಾರು ಇಲ್ವಾ ಅಂತ ಕೇಳಿದ್ದೆ ತಡ ಕರೆದು ಪರಿಚಯ ಮಾಡಿಕೊಟ್ರು. ಡಾಕ್ಯುಮೆಂಟ್ ಎಲ್ಲ ತಗೊಂಬನ್ನಿ ಇಬ್ಬರದು ಆಧಾರ್ ಕಾರ್ಡ್ ಗೌರ್ಮೆಂಟ್ ಫೀಸ್ ಅಷ್ಟಾ? 99 ಗೌರ್ಮೆಂಟ್ ಫೀಸ್ 7,000. ಇದು ಸರ್ಕಾರಿ ಅಧಿಕಾರಿ ಒಂದು ರಿಜಿಸ್ಟ್ರೇಷನ್ಗೆ ಬೇಕಾಗೋದು 5,000 ಅಂದ್ರು. ಆದ್ರೆ ಅದೇ ಆಫೀಸಿನ ಮತ್ತೊಬ್ಬ ಸಿಬ್ಬಂದಿ ಯಾವ ರೀತಿ ಮಾತಾಡ್ತಾನೆ ನೋಡಿ. ಎಷ್ಟು ಜನ ಇದೀರ ಅವ್ರಿಗೆ ಅಂಶ ವಿಷಯ ಇಬ್ಬರೇ ಒಂದು 5,000 ಎಲ್ಲ ತಗೊಂಬಾರ್ಡಾಕ್ಮೆಂಟ್ ಕರೆಕ್ಟಾಗಿದ್ದರೆ ಆಗುತ್ತೆ. ಬಿಗ್ ಎಕ್ಸ್ಪೋಸ್ 4 ಸ್ಥಳ ಸಬ್ ರಿಜಿಸ್ಟ್ರಾರ್ ಕಚೇರಿ ಮಿನಿ ವಿಧಾನಸೌಧ ಯಲಹಂಕ. ಇದು ಕೊಡಿಗೇಹಳ್ಳಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಕಥೆಯಾದ್ರೆ ಯಲಹಂಕದಲ್ಲೂ ಇದೇ ಕತೆ. ಸಮಸ್ಯೆ ಆಗಲ್ಲ ಗಿಫ್ಟ್ ಇಟ್ ಮಾಡಿದ್ರೆ ರಿಜಿಸ್ಟರ್ ಮಾಡ್ಕೊಂಡ್ರೆ ರಿಜಿಸ್ಟರ್ ಮಾಡ್ಕೊಂಡು ಅಮೌಂಟ್ ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ? 30-40. ಹಾಂ, ಈಡಿಗೆ ಹೆಚ್ಚು ಕಮ್ಮಿ ನಿಮಗೆ ಒಂದೂವರೆ ಲಕ್ಷ ಮೇಲೆ ಬರ್ತದೆ. 1.5 ಲಕ್ಷ ಆಗುತ್ತಾ? ಎಲ್ಲ ಜಾಸ್ತಿ ರೇಟ್ ಇದೆ. ಗಿಫ್ಟ್ ಏನು ಮಾಡಿಸ್ಕೊಂಡ್ರೆ ನೀವು ಕಮ್ಮಿ ಬೀಳುತ್ತೆ, ಒಂದು 20,000 ಮುಗಿದೆ. ನೋಡಿದ್ರಲ್ಲ ಯಾವ ಮಟ್ಟಿಗೆ ಈ ಸಬ್ ರಿಜಿಸ್ಟ್ರಾರ್ ಕಚೇರಿ ಕಂದಾಯ ಇಲಾಖೆಗಳಲ್ಲಿ ಬ್ರೋಕರ್ಸ್ ಜನರನ್ನ ದೋಚ್ತಾ ಇದ್ದಾರೆ ಅಂತ. ಏನಾದ್ರೂ ನಮ್ಮ ಕಂದಾಯ ಸಚಿವರು ಇದಕ್ಕೆ ಕಡಿವಾಣ ಹಾಕಬೇಕಿದೆ. ಮಾದೇಶ್ ಆನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ನೋಡಿದ್ರಲ್ಲ ಎಂಥ ಭ್ರಷ್ಟಾಚಾರ ಅಂತನ್ಬಿಟ್ಟು. ಇದೇನು ಹೊಸದಲ್ಲ, ನಿಮಗೊಂದು ವಿಚಾರ ಹೇಳ್ತೀನಿ ಕೇಳಿ. ಕಂದಾಯ ಇಲಾಖೆಯಲ್ಲಿ ಏನೇ ಕೆಲಸ ಆಗಬೇಕು ಅಂತಂದ್ರು, ಸಣ್ಣ ಪುಟ್ಟ ಕೆಲಸ ಆಗಬೇಕು ಅಂದರೆ ಗೌರ್ನಮೆಂಟ್ ಫೀಸು ತುಂಬ ಕಡಿಮೆ ಇದೆ. 20 ರೂಪಾಯಿ, 25 ರೂಪಾಯಿ, 50 ರೂಪಾಯಿ, 75 ರೂಪಾಯಿ ಇಷ್ಟೇ. ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತಂದರೆ. ಆದರೆ ಅಷ್ಟು ದುಡ್ಡು ಕೊಟ್ಟರೆ ಖಂಡಿತ ಕೆಲಸ ಆಗಲ್ಲ, ಒಂದೊಂದು ತಿಂಗಳಾದರೂ ಕೆಲಸ ಆಗಲ್ಲ. ನೋಡಿ, ಇಲ್ಲೊಬ್ಬ ಬ್ರೋಕರ್ ಹೇಳಿದ ಆರಂಭದಲ್ಲಿ ನೀವು ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಎಷ್ಟು ಕೊಡ್ತೀರಾ, ಕೊಡಿ ಸರ್, ನಿಮ್ಮದೇ ಬೋಣಿ ಅಂತಾರೆ. ಅಂದರೆ ಅರ್ಥ ನೀವೇ ಶುರು. ಸಾಯಂಕಾಲದ ತನಕ ಈ ಬ್ರೋಕರ್ಗಳು ಎಷ್ಟು ದುಡ್ಡನ್ನು ಸುಲಿಬೋದು. ಆಮೇಲೆ ಇನ್ನೊಂದು ವಿಚಾರ, ತಗೊಳ್ಳೋ ದುಡ್ಡೆಲ್ಲ ಬ್ರೋಕರ್ಗಳಿಗೆ ಹೋಗಲ್ಲ, ತಿಳ್ಕೊಳ್ಳಿ. ಬ್ರೋಕರ್ಗೆ 100 ರೂಪಾಯಿ ತೊಗೊಂಡ್ರೆ 20 ರೂಪಾಯಿ ಉಳಿಯುತ್ತೆ ಅಷ್ಟೇ. ಇನ್ನು 80 ರೂಪಾಯಿ ಒಳಗಡೆ ಅಧಿಕಾರಿಗಳಿಗೆ ತಿನ್ನಿಸ್ಬೇಕು. ನೇರವಾಗಿ ಅಧಿಕಾರಿಗಳು ಲಂಚ ತಗೊಳ್ಳಲ್ಲ, ಅದನ್ನು ಬ್ರೋಕರ್ಗಳ ಮುಖಾಂತರ ಮಾಡ್ತಾರೆ. ಅವ್ರದ್ದೆಲ್ಲ ಇನಿಷಿಯಲ್ಸ್ ಇರುತ್ತೆ. ಫೈಲ್ನ ಯಾರು ತಂದರು, ಯಾರು ತಂದರೆ ಫೈಲನ್ನು ಮೂವ್ ಮಾಡಬೇಕು, ಯಾರು ತಂದರೆ ಅದಕ್ಕೆ ಕೊಕ್ಕೆ ಹಾಕಬೇಕು. ನೀವೇನಾದರೂ ಡೈರೆಕ್ಟಾಗಿ ಹೋಗ್ತೀರಾ ಅಂದ್ಕೊಳ್ಳಿ, ಅದು ತೊಗೊಂಬನ್ನಿ, ಇದು ತೊಗೊಂಬನ್ನಿ, ಕೊನೆಗೆ ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತಲ್ಲ, ಅದೇನಾದರೂ ನೀವು ಕ್ರಾಸಾಗಿ ಹೀಗೆ ಹೀಗೆ ತೆಗೆಸಿದ್ರೆ ಒಪ್ಪಲ್ಲ ಅವರು.
ಎರಡು ಕಿವಿನೂ ಕಾಣಂಗೆ ಫೋಟೋ ತೆಗಿಸ್ಕೊಂಬನ್ನಿ ಅಂತ ಕಳಿಸ್ತಾರೆ. ಅಂದರೆ ಕೊಕ್ಕೆ ಹಾಕೋದಕ್ಕೆ 108 ಕಾರಣ ಅವ್ರಿಗೆ. ಯಾಕೆ ನೇರವಾಗಿ ನೀವು ಹೋಗಿರ್ತೀರಾ, ಅದೇ ಬ್ರೋಕರ್ ಮುಖಾಂತರ ಕೊಟ್ಟು ಕಳಿಸಿ, ಯಾವ ಪ್ರಶ್ನೆನೂ ಮಾಡಲ್ಲ. ಯಾಕೆ ಅಂದರೆ ಜನ ಜನ ಕಾಂಚಾಣ. ಒಂದು ದಿನಕ್ಕೆ ಎಷ್ಟು ದುಡ್ಡನ್ನು ದುಡ್ಕೊಂಡು ಹೋಗ್ತಾರೆ. ಅಲ್ಲೊಬ್ರು ಹೇಳ್ತಾ ಇದ್ರು ವಾರಕ್ಕೊಂದು ಸರ್ತಿ ಕಲೆಕ್ಷನ್ ಇಸ್ಕೊತಾರೆ ಅವರು ಅಂತ. ಡೈಲಿ ಅಲ್ಲ, ವಾರಕ್ಕೊಂದು ಸರ್ತಿ ತಗೊಂಬಾರಪ್ಪ ಅಂತ ಎಲ್ಲ ಲೆಕ್ಕ ಇರುತ್ತೆ ಅವ್ರ ಹತ್ರ, ಪ್ರತಿಯೊಂದು ಲೆಕ್ಕನೂ ಇರುತ್ತೆ. ವಾರಕ್ಕೊಂದು ಸರ್ತಿ ಸೆಟಲ್ಮೆಂಟು, ಯಾರು ಈ ಬ್ರೋಕರ್ಗಳು ಅವ್ರಿಗೆ ಸೆಟಲ್ಮೆಂಟ್ ಮಾಡಿಬಿಡ್ಬೇಕು. ಶುಕ್ರವಾರನೋ ಶನಿವಾರನೋ ಫುಲ್ ಕೊಟ್ಬಿಡ್ಬೇಕು ಆ ವಾರದ ಕಲೆಕ್ಷನ್. ಈ ರೀತಿ ಭ್ರಷ್ಟಾಚಾರ ನಡೆದ್ರೆ ಪಾಪ ಬಡವರು ಬಗ್ಗರು ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಇನ್ನು ಸಬ್ರಿಜಿಸ್ಟ್ರಾರ್ ಕಚೇರಿಗೆ ಹೋಗ್ತೀರಾ, ನೋಡೋಣಪ್ಪ. ನೀವು ಯಾವುದೇ ಬ್ರೋಕರ್ ಸಹಾಯ ಇಲ್ಲದೇ ಒಂದು ಸೈಟ್ ರಿಜಿಸ್ಟರ್ ಮಾಡಿಸ್ಕೊಂಬನ್ನಿ, ನೋಡೋಣ ಎಷ್ಟು ಕಾಡಿಸ್ತಾರೆ ಗೊತ್ತಾ. ಒಂದೊಂದು ಡಾಕ್ಯುಮೆಂಟ್ಗೂ ಪ್ರತಿದಿನ ಅಲಿಸ್ತಾರೆ. ಇವತ್ತು ಆಮೇಲೆ ಎಲ್ಲನೂ ಒಟ್ಟಿಗೆ ಹೇಳಲ್ಲ, ಇವತ್ತೊಂದು ಹೇಳ್ತಾರೆ, ನಾಳೆ ಒಂದು ಹೇಳ್ತಾರೆ, ನಾಡಿದ್ದೊಂದು ಹೇಳ್ತಾರೆ. ನೀವು ಒಂದೊಂದು ದಿನವೂ ಒಂದೊಂದು ತಗೊಂಡೋಗ್ಬೇಕು. ಅದೇ ದುಡ್ಡು ಕೊಟ್ಬಿಡಿ ಎಲ್ಲ ಸರಿ. ಸಾಕ್ಷಿ ಹಾಕೋದಕ್ಕೆ ಕೂಡ ಅಲ್ಲಿ ಜನ ಕೂತಿರ್ತಾರೆ, 50 ರೂಪಾಯಿ ಸಾಕ್ಷಿ ಹಾಕ್ಸೋದಕ್ಕೆ. ಅವ್ರನ್ನೂ ರೆಡಿ ಮಾಡ್ಕೊಂಡಿರ್ತಾರೆ. ಹೀಗೆ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೋತೀನಿ. ಮಾದೇಶ್, ಕಂದಾಯ ಇಲಾಖೆ ಆಗಲಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಆಗಲಿ, ಒಂದು ರೀತಿಯಲ್ಲಿ ಇದು ಭ್ರಷ್ಟಾಚಾರದ ಕೂಪನೆ. ಮೊದಲಿಂದನೂ ಗೊತ್ತು ಇಲ್ಲೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಐ ಥಿಂಕ್ ಈಗ ಸ್ವಲ್ಪ ಅವ್ರು ಕಲೆಕ್ಟ್ ಮಾಡೋ ದುಡ್ಡಿನ ಅಮೌಂಟ್ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ತಾವು ಹೋದಂತಹ ಸಂದರ್ಭದಲ್ಲಿ ಏನೇನು ಕಂಡ್ರಿ ಅಲ್ಲಿ ಅಂತ? ಅರವಿಂದ, ಖಂಡಿತವಾಗ್ಲೂ ಜನರನ್ನ ಯಾವ ಮಟ್ಟಿಗೆ ಹಿಂಸೆ ಮಾಡ್ತಾರೆ ಅಂತ. ಈಗ ಲಂಚ ಕೊಟ್ಟ ಮಾತ್ರಕ್ಕೆ ಇಲ್ಲ ದುಡ್ಡು ಜಾಸ್ತಿ ಕೊಟ್ಟ ಮಾತ್ರಕ್ಕೆ ಒಂದೇ ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಅನ್ನುವಂತ ಈ ಬ್ರೋಕರ್ಗಳು ಅಧಿಕಾರಿಗಳು ನೇರವಾಗಿ ಅಧಿಕಾರಿಗಳ ಬಳಿ ಹೋದ್ರೆ ನಾವು ವಾರ ಆಯ್ತು ತಿಂಗಳಾದ್ರೂ ಕೂಡ ಅವ್ರಿಗೆ ಒಂದು ರಿಜಿಸ್ಟ್ರೇಷನ್ ಆಗಲ್ಲ, ಮಗು ನೋಂದಣಿಗೂ ಕೂಡ ಓಡಾಡಿಸ್ತಾರೆ, ಅಥವಾ ಬೇರೆ ಬೇರೆ ಯಾವುದೇ ನೋಂದಣಿಗೆ ಹೋದ್ರೂ ಕೂಡ ಓಡಾಡಿಸ್ತಾರೆ. ಈ ರೀತಿಯಾದಂತ ದೊಡ್ಡ ಮಟ್ಟದ ದಂಧೆ ನಡೀತಾ ಇದೆ. ಬ್ರೋಕರ್ಗಳು ಯಾವ ಮಟ್ಟಿಗೆ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಇದ್ರಲ್ಲಿ ಗೊತ್ತಾಗುತ್ತೆ. ಅಧಿಕಾರಿಗಳನ್ನ ನಾವು ನೇರವಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಸಾಮಾನ್ಯ ಜನ ಹೋಗ್ಬಿಟ್ಟು ಅಧಿಕಾರಿಗಳನ್ನ ನೋಡೋಕೆ ಸಾಧ್ಯ ಇಲ್ಲ. ಆ ಬ್ರೋಕರ್ಗಳ ಮುಖಾಂತರನೇ ಹೋಗ್ಬೇಕು. ಒಂದ್ ಕಡೆ ಅಂತೂ ನಾವು ಕೇಳಿದ್ವಿ ಬ್ರೋಕರ್ ಸಿಗ್ತಾರಾ ಇಲ್ಲಿ ಅಂತ. ಬ್ರೋಕರ್ ಸಿಗ್ತಾರೆ ಅಂದ್ಬಿಟ್ಟು ಅಲ್ಲಿ ಆಫೀಸ್ ಅಲ್ಲಿ ಇದ್ದಂತ ಒಬ್ಬ ಸಿಬ್ಬಂದಿಯನ್ನು ಕರೆದ್ಬಿಟ್ಟು, ನೋಡಿ ಇವ್ರಿಗೆ ಬ್ರೋಕರ್ ಬೇಕಂತೆ ಅಂತ. ಅಂದ್ರೆ ಅಲ್ಲಿ ಸಬ್ರಿಜಿಸ್ಟ್ರ್ ಆಫೀಸ್ನ ಸಿಬ್ಬಂದಿನೇ ಆ ಬ್ರೋಕರ್ ಅನ್ನ ತೋರಿಸಿದ್ರು ಕೂಡ ನಡೀತು. ಒಟ್ಟಾರೆ ಇಲ್ಲಿ ಯಾವ ಮಟ್ಟಿಗೆ ಅಂದ್ರೆ ಸಬ್ರಿಜಿಸ್ಟ್ರ್ ಆಫೀಸ್ಗಳು ಅಂದ್ರೆ ಅಲ್ಲಿ ತಂದೆ ಕೂಪುಗಳು ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರತಿಯೊಂದು ಕಡೆ ಅಂದ್ರೆ ಒಂದು 4-5 ಕಡೆಗಳಲ್ಲಿ ನಾವು ಓಡಾಡಿದ್ವಿ, 4-5 ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಲಂಚ ಇದ್ರೆ ಬ್ರೋಕರ್ ಕಡೆಯಿಂದ ಬಂದ್ರೆ ಕೆಲಸ ನಿಮ್ಗೆ ಈಸಿ, ಇಲ್ಲ ಅಂತಂದ್ರೆ ಅಧಿಕಾರಿಗಳ ಕಡೆಯಿಂದ ಹೋದ್ರೆ ನಿಮ್ಗೆ ವಾರ ಆಯ್ತು ತಿಂಗಳಾದ್ರೂ ಕೂಡ ಕೆಲಸ ಆಗೋದಿಲ್ಲ, ಪೈಲೆ ಮೂವ್ ಆಗಲ್ಲ ಅಂತ ಜನ ಕೂಡ ಅಲ್ಲಿ ಮಾತಾಡಿದ್ರು ಅರವಿಂದ್. ಒಂದು ಇನ್ಕಮ್ ಸರ್ಟಿಫಿಕೇಟ್, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಗೌರ್ಮೆಂಟ್ ಫೀಸು ಮಹೇಶ್ 25 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಇದೆ ನನಗೆ ಗೊತ್ತಿರೋ ಪ್ರಕಾರ. ಆದರೆ 1,000 ರೂಪಾಯಿ ತಗೋತಾರೆ, 1.5 ರೂಪಾಯಿ ತಗೋತಾರೆ ಅಂದ್ರೆ ಅಲ್ಲಿಗೆ ಎಷ್ಟು ಪಟ್ಟು ಹೆಚ್ಚು ದುಡ್ಡು ಕೊಡಬೇಕು ಅಲ್ವಾ? ಅವ್ರು ಹೇಳೋದು ನೋಡಿ, ಯಾವ ಮಟ್ಟಕ್ಕೆ ಅವ್ರು ಅಂದ್ರೆ ಗೇಟ್ ಎಂಟ್ರಿ ಆಗಿದ ತಕ್ಷಣ ಸಿಗ್ತಾರೆ ನಮ್ಗೆ ಈ ಬ್ರೋಕರ್ಗಳು. ಯಾವ ಕಂದಾಯ ಇಲಾಖೆ ಆಗಿರ್ಬೋದು, ಸಬ್ ರಿಜಿಸ್ಟ್ರ್ ಆಫೀಸ್ ಆಗಿರ್ಬೋದು, ಗೇಟ್ಗಳ ಹತ್ರನೇ ಕಾಯ್ತಿರ್ತಾರೆ. ನಾವು ಹೋಗೋ ಹೊತ್ತಿಗೆ ಅವ್ರು ಅವರೇ ಕರೆದು ನಮ್ಮನ್ನು ಮಾತಾಡ್ತಾರೆ, ಏನ್ ಬೇಕು ಅಂತ ಕೇಳ್ತಾರೆ. ನೀವೇನು ಓಡಾಡದೇ ನೀವೊಂದು ನಿಮ್ಮ ಡಾಕ್ಯುಮೆಂಟ್ ಏನಿದೆ ಅದು ಕೊಡಿ ಸಾಕು, ನಿಮ್ಗೆ ಇಷ್ಟು ದಿನಗಳಲ್ಲಿ ನಿಮ್ಗೆ ನಿಮ್ಮ ಏನು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ನಿಮ್ಮ ಮನೆಗೆ ಕಳಿಸ್ತೀವಿ ಅಥವಾ ನಮ್ಮ ಹತ್ರ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅನ್ನೋ ತರದ್ದು ಹೇಳ್ತಾರೆ. ಕೇವಲ 25-30 ರೂಪಾಯಿ ಅಷ್ಟೇ ಆಗುತ್ತೆ ಈ ಡಾಕ್ಯುಮೆಂಟ್ ಅನ್ನ ಪಡೆಯೋದಕ್ಕೆ. ಆದ್ರೆ ಇವರು ಹೇಳುವಂತದ್ದು 1,000-1,500 ರೂಪಾಯಿ, ಅಲ್ಲಿ ಒಂದು 200-250 ರೂಪಾಯಿ ಈ ತರ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅವರು. ಓಕೆ ಮಹೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ, ಧನ್ಯವಾದ. ಮತ್ತೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಈ ಆದಾಯ ಪ್ರಮಾಣ ಪತ್ರವನ್ನು ಸಾಮಾನ್ಯವಾಗಿ ಯಾಕೆ ಜನ ಪಡ್ಕೋತಾರೆ ಅಂತಂದ್ರೆ BPL ಕಾರ್ಡ್ ಮಾಡಿಸೋದಕ್ಕೆ. ಈ BPL ಕಾರ್ಡ್ ಮಾಡಿಸ್ಬಿಟ್ರೆ ತುಂಬ ಬೆನಿಫಿಟ್ ಇದೆ, ಹಾಸ್ಪಿಟಲ್ಗಳಲ್ಲಿ ಫ್ರೀ ಟ್ರೀಟ್ಮೆಂಟು, ರೇಷನ್ನು. ಆದರೆ ಯಾರು ಕೊಡಬೇಕು ಆದಾಯ ಪ್ರಮಾಣ ಪತ್ರ? 10 ಲಕ್ಷ ಒಂದು ವರ್ಷಕ್ಕೆ ಸಂಪಾದನೆ ಮಾಡ್ತಾನೆ, 85,000 ರೂಪಾಯಿಗೆ ಆದಾಯ ಪ್ರಮಾಣ ಪತ್ರ ಮಾಡ್ಕೊಡ್ತಾನೆ. ಆ ಬ್ರೋಕರ್ ಕೇಳ್ತಾನೆ, ನಿಮ್ಗೆ ಎಷ್ಟಕ್ಕೆ ಬೇಕು ಸರ್? ನಂಗೆ ವರ್ಷಕ್ಕೆ 60,000 ಮಾಡಿಕೊಡಿ, ವರ್ಷಕ್ಕೆ 70,000 ಮಾಡಿಕೊಡಿ, ವರ್ಷಕ್ಕೆ 1 ಲಕ್ಷ ಮಾಡಿಕೊಡಿ ಅಂದರೆ ಮಾಡ್ಕೊಳ್ಳೋಣ, ಅದಕ್ಕೇನಂತೆ, 100 ರೂಪಾಯಿ ಜಾಸ್ತಿ ಕೊಡಿ ಅಂತಾರೆ. ಅಲ್ಲಿಗೆ ಈ ಥರ ಆದಾಯ ಪ್ರಮಾಣ ಪತ್ರವನ್ನು ತಗೊಂಡು ಎಷ್ಟು ಜನ ಫೇಕ್ ಆಗಿ BPL ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಗೊತ್ತಾ? ನಮ್ಮ ರಾಜ್ಯದಲ್ಲಿ ಇಶ್ಯೂ ಆಗಿರೋ BPL ಕಾರ್ಡು ಅರ್ಧಕ್ಕರ್ಧ ಬೋಗಸ್ಸು. BPL ಕಾರ್ಡ್ ಹೋಲ್ಡರ್ಸ್ಗಳಿಗೆ ಒಂದು ನಿಯಮ ಇದೆ, ಯಾರು ಕೊಡಬೇಕು ಅಂತ. ವಾರ್ಷಿಕ ಆದಾಯ 90,000 ಕಡಿಮೆ ಇರಬೇಕು ವರ್ಷಕ್ಕೆ. ಅಲ್ಲಿಗೆ ತಿಂಗಳಿಗೆ 7-8 ಸಾವಿರ ಸಂಪಾದನೆ ಮಾಡೋಂಥವ್ರಿಗೆ ಅಥವಾ ಅದಕ್ಕಿಂತ ಕಡಿಮೆ ಮಾಡ್ತಕ್ಕಂಥವ್ರಿಗೆ ಕೊಡಬೇಕು. ಆದರೆ ಇಲ್ಲಿ ಭ್ರಷ್ಟಾಚಾರ, ನಿಮಗೆ ಅದನ್ನು ಯಾರೂ ಕೇಳಲ್ಲ, ನಿಮ್ಮ ಆದಾಯ ಪ್ರಮಾಣ ಪತ್ರ ಯಾರೂ ಕೇಳಲ್ಲ. ನೀವು ನಂಬುತ್ತೀರಾ, ಗೌರ್ನಮೆಂಟ್ ಎಂಪ್ಲಾಯೀಸ್ ಮನೆಯಲ್ಲಿ BPL ಕಾರ್ಡ್ ಇದೆ, ಬಿಸ್ನೆಸ್ಮನ್ಗಳ ಮನೆಯಲ್ಲಿ BPL ಕಾರ್ಡ್ ಇದೆ, ಹಳ್ಳಿಗಳಲ್ಲಿ ಒಂದೊಂದು ಮನೆಯಲ್ಲಿ 4 BPL ಕಾರ್ಡ್ ಇದೆ.
ಹೆಂಗೆ ಬಂತು ಅಂತಂದರೆ ಅದರ ಮೂಲ ಇಲ್ಲಿ ಸಿಗುತ್ತೆ ನಿಮಗೆ. ಈ ಥರ ಆದಾಯ ಪ್ರಮಾಣ ಪತ್ರಗಳನ್ನು ಕೊಟ್ಟು 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 ನಕಲಿ ನಮ್ಮ ರಾಜ್ಯದಲ್ಲಿ ಯಾರಿಗೆ ಅರ್ಹರಿಗೆ ಫಲಾನುಭವಿಗಳಿಗೆ ಹೋಗಬೇಕೋ ಸವಲತ್ತುಗಳು ಅದು ಅವ್ರಿಗೆ ಹೋಗ್ತಾನೇ ಇಲ್ಲ. ಆ ಮೂಲವನ್ನು ನೋಡಿದ್ರೆ ಮೊದಲು ಇಲ್ಲಿ ರಿಪೇರಿ ಮಾಡಬೇಕು. ಮಾಡ್ತಾರಾ ಸಾಮ್ರಾಟರು? ಅವ್ರದೇ ಇಲಾಖೆ ಗಮನಕ್ಕೆ ತಂದಿದ್ದೀವಿ, ನೋಡೋಣ ಇದ್ರದ್ದೇನಾದರೂ ಇಂಪ್ಯಾಕ್ಟ್ ಆಗುತ್ತಾ, ಏನಾದರೂ ಮಾತನಾಡ್ತಾರಾ ಅಂತ.